ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ವಿಜಯನಗರ ಜಿಲ್ಲೆ ಊರಡಿಯೂರು ತಾಲೂಕಿನ ಹಕ್ರನೂರು ಗ್ರಾಮದಲ್ಲಿದೆ. ಇಲ್ಲಿ ರೈತರು ತಮ್ಮ 5 ಎಕರೆ ಜಮೀನಲ್ಲಿ ಹುಣಸೆ ಮರಗಳನ್ನು ಬೆಳೆದಾರ. ಅದು ಯಾವ ತಳಿ ಮತ್ತು ಅವರು ಯಾಕೆ ಬೆಳೆಯಕತ್ತಿದ್ರು ಮತ್ತು ಇದರಿಂದ ಬರುವಂಥ ಆದಾಯ ಎಷ್ಟು ವರ್ಷಕ್ಕೆ ಹುಣಸೆ ಗಿಡ ಬರುತ್ತೆ, ಆಮೇಲೆ ಇದು ಎಷ್ಟು ವರ್ಷದವರೆಗೂ ಇರುತ್ತೈತೆ ಅಂತ ಅವ್ರ ಜೊತೆಗೆ ಮಾತಾಡ್ಕೊಂತ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಗೆ ಸರ್ ಕೊಟೇಶನ್ ಸರ್ ನಿಮ್ಮೂರು ಹಗರ್ನೂರು ಸರ್. ಸರ್ ನೀವು ಹುಣಸೆ ಮರ ಹಾಕಿರಿ, ಎಷ್ಟು ಎಕರೆ ಹಾಕಿರಿ? ನಾವೀಗ 2.5 ಎಕರೆ, ಒಟ್ಟು 5 ಎಕರೆ ಇದೆ. 5 ಎಕರೆ 97 ಸೆಂಟ್ಸ್ ಇರೋದು. ಇದರೊಳಗೆ ನಾವು ಒಂದು 2.5 ಎಕರೆ ಮಾಡಿದ್ದೇವೆ ಸರ್. ಇದು ಸಾಲಿನ ಸಾಲು ಗಿಡದ ಗಿಡ ಭಾಳ ಒಂದು ವಿಚಿತ್ರ ಐತ್ರಿ, ಭಾಳ ಗ್ಯಾಪ್ ಇದೆ. ಅಂದ್ರೆ ನಮಗೆ ಕಲ್ಟಿವೇಶನ್ ಮುಂದೆ ಬೆಳೆ ತಕ್ಕೋಸ್ಕರ ಈ ಥರ ಮಾಡಿದ್ದೇವೆ. ಅಂದ್ರೆ ಮುಂದೆ ಪ್ಲಾನ್ ಇಟ್ಕೊಂಡು? ಹೌದು. ಅಂದ್ರೆ ಇವಾಗ ಏನಾರು ನಾವು ನೋಡಿ ಹತ್ತಿರ ಮಾಡಿದ್ರೆ ನಮ್ಗೆ ಮುಂದೆ ಬೆಳೆ ತೆಗಲಿಕ್ಕೆ ತೊಂದರೆ ಆಗುತ್ತೆ. ತೊಂದರೆ ಆಗುತ್ತೆ ಅಂತ ಸರ್. ಇವನು ಸಸಿ ಎಲ್ಲಿಂದ ತಂದ್ರಿ? ಸಸಿ ಒಂದಿಷ್ಟು ಮಾತ್ರ ಇಲ್ಲಿ ಧಾರವಾಡದ ತಂದೇವಿ. ಧಾರವಾಡ ಎಲ್ಲಿ ಸರ್? ಗುಂಗಾರ್ಗಟ್ಟಿ ಫಾರ್ಮ್ ಅಂತ ಅಂದ್ರೆ ಅಲ್ಲಿ ನರ್ಸರಿ ಪ್ಲಾಂಟ್ ಇದೆ, ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ. ಅಲ್ಲಿದ್ದ ಒಂದಿಷ್ಟು ಗಿಡ ತಂದಿದ್ವಿ, ಅವ್ನು ಫಸ್ಟ್ ಟೈಮ್ ನೋಡ್ಲಿಕ್ಕೆ ಅಲ್ಲಿ ಹಚ್ಚಿದ್ವಿ. ಅದಾದ ನಂತರ ಇಲ್ಲಿ ಬೈಕ್ ಸಂಸ್ಥೆಯವರು ಕಲ್ಕೇರಿ ಆಫೀಸ್ನಲ್ಲಿ ಅವ್ರಿದೆ ಪ್ಲಾನ್ ಇಟ್ಕೊಂಡು ಮಾಡ್ತಾ ಇದ್ರು. ರೈತರಿಗೆ ಬಂಜರ್ ಭೂಮಿಯಲ್ಲಿ ಅಭಿವೃದ್ಧಿ ಯಾವ ಥರ ಪಡಿಸ್ಬೇಕು ಅನ್ನೋದಕ್ಕೆ ಅವರು ಪ್ಲಾನ್ ಮಾಡಿ ಮಾಡ್ತಾ ಇದ್ರಲ್ಲ, ನಮಗೆ ನಮ್ಮ ಬ್ರದರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು, ಹಂಗಾಗಿ ನಾವು ಅಲ್ಲಿ ಇದ್ದ ಗಿಡಗಳ್ತಾ. ಸರಿ, 1 ಎಕರೆಗೆ ಎಷ್ಟು ಸಸಿ ಕೊಡ್ತೇವೆ ನೀವು? ಸಾಲಿನ ಸಾಲ ಗಿಡದಿಂದ ಗಿಡದ ಲೆಕ್ಕದಾಗ 1 ಎಕರೆ ಒಂದು 40 ಸಸಿ ಕೊಡ್ತೇವೆ. ಗಿಡದ ಗಿಡ ಸಾಲಿನ ಸಾಲ ರೀ? ಗಿಡದ ಗಿಡಕ್ಕೆ 35 ಅಡಿ ಕುಂದಿಸಿದ್ವಿ, ಅವು 25 ಅಡಿ ಕುಂದಿಸಿದ್ವಿ, ಹತ್ರ ಆಗೋದಕ್ಕೆ ಮತ್ತೆ 35 ಅಡಿ ಮಾಡ್ಕೊಂಡು 30-40 ಸೈಡ್ ಲೆಕ್ಕಕ್ಕೆ ಒಂದೊಂದು ಸಸಿ ಕೊಡ್ತಾನೆ. ಹೌದೌದು, ಒಟ್ಟು 40 ಸಸಿಗಳು ಕೊಡ್ತೇವೆ ಸರ್. ಸರ್, ಇವು ಗಿಡ ಸಸಿ ಹಚ್ಚಿದ ನಂತರಗೆ ಅವು ನಿಮ್ಮ ಫಲ ಎಷ್ಟು ವರ್ಷ ಸಿಗುತ್ತೆ? 5 ವರ್ಷ. 5 ವರ್ಷ ರೀ ಸರ್? ಈಗ ಹೆಚ್ಚು ಎಷ್ಟು ವರ್ಷ ಸರ್? ಅದೇ ಒಂದು 10 ವರ್ಷ ಮೇಲೆ. 10 ವರ್ಷ ಸರ್? ನಿಮಗೆ ಫಲ ಒಂದರ ಅಂದ್ರೆ 5 ವರ್ಷ ತಗೊಂಡ್ರಿ, ಯಾವ ಥರ ಅನ್ಸ ಸರ್? ಪರವಾಗಿಲ್ಲ ರೀ, ಈಗ ಯಾಕಂತಂದ್ರೆ ನಾವು ಮಳೆ ಹೋದ್ರೂ ಈ ಬೆಳಿತಕ್ಕಂತೀವಿ. ಈಗ ಬೇರೆ ಅದಕ್ಕೆ ಹೋಲಿಸಿದ್ನಿ ಅಂದ್ರೆ ಮಳೆ ಹೋಯ್ತು ಅಂದ್ರೆ ಹೋಯ್ತು. ಇದು ಒಂದ್ಸಲ ಮಳೆ ಆಯ್ತು ಅಂದ್ರೆ ನಮಗೆ ಬೆಳೆ ಸಿಗ್ತದೆ. ಎಷ್ಟು ಸಿಗುವ ಸರ್ ಒಂದು ಗಿಡಕ್ಕೆ? ಒಂದು ಗಿಡಕ್ಕೆ ಏನಿಲ್ಲ, ಒಂದು ಅವರೇಜ್ ಒಂದು 15 ಕೆಜಿ ಸಿಗುತ್ತೆ. 15-20 ಕೆಜಿ ಚೆನ್ನಾಗಿ ಬಿಡ್ತಾವೆ, ಇನ್ನು ಜಾಸ್ತಿ ಇರುತ್ತೆ. ಸರ್, ಇದು ಮಾರ್ಕೆಟ್ ಹೆಂಗ್? ಮಾರ್ಕೆಟ್ ನಾವು ರಾಣೇಬೆನ್ನೂರಲ್ಲಿ ಹೋಗ್ತಿದ್ವಿ, ಆಮೇಲೆ ಇಲ್ಲೇ ಬಂದು ಹಿಡಿತಾರೆ. ಅಂದ್ರೆ ಭಾಳ ಗಿಡ ಇರೋದು? ಭಾಳ ಗಿಡ ಇರೋದ್ರಿಂದ ಬಂದು ಅವ್ರು ಪರ್ಚೇಸ್ ಮಾಡ್ತಾರೆ. ಅವ್ರಿಗೆ ಏನು ಕೊಡ್ತೀವಿ ಸರ್? ಇಲ್ಲ, ನಾವು ಇಲ್ಲಿ ಲಾಸ್ಟ್ ಟೈಮು ಇಳುವರಿ ಬೇರೆ ಇದಾಗ್ತತ್ರಿ. ಒಂದೊಂದು ಗಿಡ ಏನಾಗ್ತದೆ, ಒಂದು ವರ್ಷ ಬಿಟ್ಟಿದ್ರೆ ಒಂದು ವರ್ಷ ಬಿಟ್ಟಿರೋದಲ್ಲ, ಆ ಥರ ಆಗ್ತಿರ್ತಾವ ಹಂಗೆ. ಆಮೇಲೆ ಕ್ಲೈಮೇಟ್ ಮೇಲೂ ಇದಾಗ್ತಿರ್ತದೆ, ಅಂಥ ಟೈಮ್ನಾಗ ನೋಡ್ಕೊಂಡು ಕೊಡ್ತೀವಿ. 40-50 ಸಾವಿರ ಗಡ್ಡೆ ಇದು ಲೀಸ್ ಕೊಟ್ಬಿಡ್ತೀರ ಹೊಲಕ್ಕೆ? ನಮ್ಗೆ ಏನು ಹಣ್ಣು ಬೇಕಾ ಅನ್ನೋ ನಮ್ಮ ಪಾಪ ಹಣ್ಣು ಕೊಡ್ತಾರೆ, ನಾವು ಕೊಟ್ಟಿದ್ದೆ. ಈ ಟೈಮ್ ಏನಾಯ್ತು, ಅವ್ರಿಗೆ ನಮ್ಗೆ ಇದಾಗಲಿ ನಾವೇ ಸ್ವಂತ ಮಾಡಿದ್ವಿ, ಸ್ವಂತ ಬಡದು ನಾವೇ ಆಳು ಹಚ್ಚಿ ಲೇಬರ್ ಹಚ್ಚಿ ಇದು ಮಾಡಿಸಿ. ನೀವೇ ಸ್ವಂತ ಬಡದು ಚೆನ್ನಾಗಿರ ಸರ್? ಅವ್ರು ಕೂಡ ನಾವು ಮಾಡಿದ್ರೆ ಚೆನ್ನಾಗಿಲ್ಲ, ಅದು ನಮಗೆ ಚೆನ್ನಾಗಿ ಡೈರೆಕ್ಟ್ ನಮಗೆ ಲಾಭ ಸಿಗ್ತದೆ. ಹೌದ್ರಿ ಸರ್? ಅಂದ್ರೆ ಒಂದು ಗಿಡಕ್ಕೆ ಎಷ್ಟು ಸಿಗುವ ಸರ್ ಲಾಭ? ಹಂಗ ಅದೇ ಹೇಳ್ತೇನಲ್ರಿ, ಈಗ ನಾವು ಒಂದು 15 ಕೆಜಿ ಮಾತ್ರ ಒಂದು 1500, ಒಂದು ಗಿಡಕ್ಕೆ ಒಂದು 1500 ಅವ್ರಿ. ಒಂದು 40 ಗಿಡಕ್ಕೆ ಅಂದ್ರೆ ಒಂದು ಅಂತಂದ್ರೆ 40-50 ಸಾವಿರ ಸಿಗುತ್ತೆ. ಹೌದು ಸರ್. ಈಗ ನೀವು ನಂತರ ಹೆಂಗ ಏನ್ ಅನ್ಸುತ್ತೆ ಸರ್? ಇದೇನು ಮಕ್ಕಳಿಗೆ ಎಫ್ಟಿಟ್ ಅವ್ರಿಗೆ ಅಥವಾ ಇದು ಅನುಕೂಲ? ಮತ್ತೆ ಈಗ ಹೇಳ್ತೇನಲ್ರಿ, ಮಳೆ ಹೋದ್ರು ನಮ್ ಬೆಳೆ ಅಂತ ಬಾಕಾಗ ಸಿಗೋದ್ರಲ್ಲಿದ್ದ ಅನುಕೂಲ ಅದೇ. ಮುಂದೊಂದ್ ದಿನ ನಾವು ನಾವೇನ ಹಚ್ಚಿ ಹೋಗ್ತೇವೆ, ಮುಂದ್ ಮಕ್ಳು ಅಂತ ಫಸಲ್ ತಗೊಂತಾರ, ಇದೊಂದು ಇದು ಅನುಕೂಲ ಅನ್ನೋದು. ಅಂದ್ರ ಮಕ್ಕಳಿಗೆ ಮುಂದಿನ ಇನ್ನು ಬೇರೆ ಬೇರೆ ಇದ್ರೊಳಗೆ ಕಲ್ಟಿವೇಶನ್ ಮಾಡ್ಕೊಂಡು ಅಥವಾ ಗಿಡನ ಮಾಡ್ಕೊಂಡು ಹೋಗ್ಬೇಕಂತ. ಅಷ್ಟಿಗೆ ಅರಣ್ಯ ಕೃಷಿ ಮಾಡ್ಬೇಕಂತ ಸರ್. ಒಂದು ಈಗ ಬರ್ಬರ್ತ ಏನಾಗ್ತದೆ, ಲೇಬರ್ ಚಾರ್ಜ್ ಜಾಸ್ತಿ ಆಗ್ತದೆ, ಅದರಲ್ಲಿದ್ದ ನಮಗೆ ಇದು ತೊಂದರೆ. ಈಗ ಕಳೆದನ್ನ ನಾವು ಪ್ಲಾಂಟೇಶನ್ ಮಾಡಿ ಕೈ ಬಿಟ್ಬಿಟ್ವಿ ಅಂದ್ರೆ ಜೀರೋ ಕಲ್ಟಿವೇಶನ್, ಅವಾಗ ನಮಗೆ ಪ್ಲಾಂಟೇಶನ್ ಇದ್ರನ್ನ ಬರ್ತದೆ ಆದಾಯ ಬರ್ಕಂತ ಹೋಗ್ತದೆ. ಸರ್, ಇದ್ರಾಗೆ ಏನಾರ ತಳಿಗಳದಾವ? ಇದಾಗ ಬೆಳೆಸಿ ತಳಿ ಅದಾವ ಸರ್, ಬಟ್ ನಮಗೆ ಅಷ್ಟೊಂದು ಮಾಹಿತಿ ಇಲ್ಲ ಅದರಲ್ಲಿ. ಬೇರೆ ಬೇರೆ ಅಂದ್ರೆ ನೀವು ಸುಮ್ಮನೆ ಇದು ಅರಣ್ಯ ಸೇವೆ ಕೃಷಿ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೀವಿ. ಇದು ಲಾಸ್ಟ್ ಟೈಮ್ ನಮಗೇನಂಗೆ ಒಂದು 15 ವರ್ಷದಿಂದ ಮಳೆಗಾಲ ಕಡಿಮೆ ಇರೋದ್ರಲ್ಲಿದ್ದ ಭೂಮಿಗೆ ಬೆಳೆ ತಗಕ್ ಆಗ್ತಿರ್ಲಿಲ್ಲ, ಹಂಗಾಗಿ ಏನೋ ಒಂದು ಕಲ್ಟಿವೇಶನ್ ಮಾಡಿ ಇದು ಮಾಡೋಣ ಅಂತಂದು ಮಾವಿನ ಗಿಡ ಹಚ್ಚಿದ್ವಿ. ಮಾವಿನ ಗಿಡ ಹಚ್ಚಿದ್ವಿ ಅಂದ್ರೆ ಗೊರಲು ಹೊಡಕತ್ತಿ, ಅದಕ್ಕೇನು ಔಷಧಿ ಬೇರೆ ಬೇರೆ ರೀತಿ ಮಾಡಿ ನೋಡಿದ್ವಿ, ಅದು ಇದು ಆಗ್ಲಿಲ್ಲ. ಅದು ಹೋದ್ಮೇಲೆ ಇದು ಚೆನ್ನಾಗಿ ತಗೊಂಡಲ್ಲ, ಇನ್ನ ಇದು ಮಾಡೋಣ. ಇದು ಎಲ್ಲಾ ಜಾಗದಾಗ ಬೆಳಿತೈತಿ, ಅದು ಮಳೆ ಹೆಚ್ಚಾಗಿರ್ಲಿ ಮಳೆ ಕಡಿಮೆ ಇರ್ಲಿ ಎಲ್ಲ ಪ್ರದೇಶದಾಗೆ ಬೆಳಿತೈತಿ, ಸೂಟ್ ಆಗುತ್ತೆ. ಸರ್, ಇದು ಈಗ ನೀವೇನ ಮುಂದೊಂದು ಮರ ಆಗಿ ದೊಡ್ಡ ಮರ ಆತಂದ್ರ ಹಾಗ ಒಂದು ಮರನ, ಒಂದು 10 ವರ್ಷದ ಮರನ ನಾವು ಯಾವ ತರ ರೇಟಿಗೆ ಮಾರಾಟ ಮಾಡ್ಬೋದು? ಅಂದ್ರೆ ಮಾರಾಟ ಮಾಡೋದು ಬೇಡ್ರಿ,
ಆದ್ರೆ ಅಂದಾಜ ರೇಟ್ ವರ್ಷ ವರ್ಷಕ್ಕೆ ರೇಸ್ ಹಾಕೊಂಡ್ ಹೋಗ್ತದೆ, ಮಾರ್ಕೆಟಿಂಗ್ ಹೆಂಗ್ ಇರುತ್ತೆ ಆತರ ರೇಸ್ ಹಾಕೊಂಡ್ ಹೋಗ್ತದೆ. ಹೆಂಗ್ ಆಗ್ಬೋದು ಇದರಿಂದ ಏನಾದ್ರು ಉಪಯೋಗ ಅಂತ ವಸ್ತುಗಳು ಸರ್, ಮನಿ ಹಾಕ್ಸಕ್ಕೆ ಅಂತ ಇರ್ಬೋದು. ಇದು ಇದು ಮನಿಗೆ ಏನೋ ಆಲ್ಮೋಸ್ಟ್ ಮನಿ ಬರಲ್ ಸರ್, ಇದು ಏನಿದ್ರು ಅಲ್ಲಿಗೆ ಹೋಟೆಲ್ ದರ್ಗೆ ಅಲ್ಲಿಗೆ ಅಲ್ಲಿಗೆ ಬರುತ್ತೆ ಅಂದ್ರೆ ಇದು ಹೈಬ್ರಿಡ್ ಇರೋದ್ರಿಂದ ದೊಡ್ಡ ಪ್ರಮಾಣದಾಗ ಆಗಲ್ಲ ಸರ್. ಏನಿದ್ರು ಹುಣಸೆ ಹಣ್ಣು ಹಣ್ಣಿಲ್ಲದ ಏನಾದ್ರು ಇದು ಮಾಡ್ಕೋಬೇಕು, ಹಣ್ಣಿಗೆ ಹುಣಸೆ ಹಣ್ಣಿಗೆ ಹುಣಸೆ ಹಣ್ಣು ಅಥವಾ ಹಿಂಡಿ ಮಾಡೋದು. ಆಮೇಲೆ ಇದು ಬೀಜ ಬರ್ತೈತಿ, ಬೀಜ ಬೇರೆ ಹೌದಲ್ಲ, ಬೀಜನ ಬರುತ್ತೆ ಸರ್ ನೀವು ಬಡದ ಮೇಲೆ ಬೀಜ ತೆಗಿ ಸರ್, ಅದನ್ನೇ ಅದು ಕೂಡ ಮಾರಾಟ ಆಯ್ತು ಸರ್. ಒಂದು ಕೆ ಜಿ 15 ರೂಪಾಯಿ ಬರ್ತದೆ, 15 ರೂಪಾಯಿ ಕೆ ಜಿ ಸರ್. ಇಲ್ಲಿ ಬಂದ ಅಥವಾ ತುಂಬಿಸ್ತಕ್ಕಂತಾರೆ 10 ರೂಪಾಯಿ ಹಿಂಗೆ ತುಂಬ್ತಾರೆ, ನಮ್ಗೇನಾಗ್ತದೆ ನಮ್ಗೆ ಅದೇ ಇಲ್ಲಿ ಕೊಟ್ರೆ ನಮಗೆ ಲಾಸ್ ಇರೋದು. ನಾವು ಒಂದೊಂದು ಗಿಡ ಇದ್ದಾರೆ ಇಲ್ಲಿ ಕೊಟ್ರೆ ಚೆನ್ನಾಗಿ, ನೀವು ಎಷ್ಟು ಭಾಳ ಗಿಡ ಹಂಗಾಗಿ ನಾವು ಹಾಡಾಗ್ಲಿ ಅಥವಾ ಮುಂದೆ ಅರ್ಥಮಳ್ಳಿ ಹಿಂಗೆ ಹೋಯ್ತವಲ್ಲ 15 ರೂಪಾಯಿ ಕೆ ಜಿ ಸಿಗ್ತದೆ ಸರ್. ಇವು ಗೊಬ್ಬರ ಹೆಂಗೆ ಮಾಡ್ತೀರಿ, ನೀರು ಏನು ಮಾಡ್ತೀರಿ? ಇವಾಗ ನೀರಿಂದ ಏನಿಲ್ಲ ಸರ್, ಮುಂಚೆ ಸಣ್ಣ ಸಸಿ ಇದ್ದಾಗ ಮಾತ್ರ ನೀರು ಹಾಕಿ ಬೆಳೆಸಿದ್ವಿ, ಆಮೇಲೆ ಇದು ಮಾಡ್ತಿದ್ವಿ. ಎಷ್ಟು ವರ್ಷ ನೀರು ಹಾಕಿದ್ರಿ ಸರ್? ಒಂದು 4-5 ವರ್ಷ ಅದು. 4-5 ವರ್ಷ ಈಗೇನು ನೀರು ಹಾಕಿ ಒಟ್ಟ ನೀರು ಈಗೇನಿದ್ರೆ ಕಲ್ಟಿವೇಷನ್ ಅಷ್ಟ ಬರೀ ಯಾರಿಗೆಲ್ಲ ಸ್ವಚ್ಛ ಇಡೋದು. ಸರ್ ಇದು ಹಚ್ಬೇಕಂತ ನಿಮ್ ತಲೆ ಯಾಕೆ ಬಂತು? ಅದೇ ಹೇಳಿದ್ನಲ್ಲ ನಾನು, ನಮ್ಮಲ್ಲಿ ಈಗ ಮಳೆಗಾಲ ಕಡಿಮೆ ಇರೋದ್ರಿಂದ ಬೇರೆ ಬೆಳೆ ಬರ್ತಾ ಇರಲಿಲ್ಲ. ಇದೇನ ಮಾಡಿದ್ರು ಅಂತ ನಮ್ಗೆ ನಮ್ಮ ಬೇರೆ ಗಿಡಗಳು ಇತ್ತು, 4-5 ಗಿಡ ಮುಂಚೆ ಹಿರಿಯರು ಮಾಡಿದ್ದು. ಆ ಗಿಡದಲ್ಲಿ ಫಸಲ್ ವರ್ಷ ಒಂದು 5-10 ಸಾವಿರ ಮರ ಕೊಡ್ತಿದ್ವಿ, ಅದೊಂದು ತಲೆ ಇಟ್ಕೊಂಡು. ಹೋ, ಒಟ್ಟಾರೆ ನೀವು ಮೊದಲ ನಿಮ್ ಹಿರಿಯರು ಒಂದಿಷ್ಟು ಗಿಡ ಮಾಡಿದ್ದ, ನಿಮಗೆ ಇದು ಯಾಕೆ ಲಾಭ ಕೊಡಬಾರದು, ನಾವು ಹಚ್ಚಿಬಿಡೋಣ ನೆಕ್ಸ್ಟ್ ನಮ್ಮ ಮಕ್ಕಳಿಗೆ ಅಲ್ಲಿಂದ ಪ್ಲಾನ್ ಸರ್? ಹೌದೌದು. ಗೊಬ್ಬರ ಈಗಂತ ಈಗ ಏನೇ ಗೊಬ್ಬರ ಕೊಡ್ತಾ ಇಲ್ರಿ, ಈಗೇನು ನಾವೇನ್ ಬೆಳೆ ಹಾಕ್ತವಲ್ಲ ಬೆಳಿಗ್ಗೆ ಹಾಕಿದ ಗೊಬ್ಬರ ಅದಕ್ಕೆ ಮತ್ತೆ ನೀರು ಕೊಡಲ್ರಿ. ಈಗ ದೊಡ್ಡದಾಗಿ ರೋಗ ಅಂದ್ರೆ ಅತಿ ಮಳೆ ಹೆಚ್ಚಿಗೆ ಆಯ್ತಂದ್ರೆ ಕಾಡಿಗೆ ರೋಗ ಅಂತ ಬರುತ್ತೆ, ಹಂಗ್ ಬಿದ್ದಾಗ ಹಂಗ್ ಡ್ಯಾಮೇಜ್ ಆಗ್ತೈತಿ, ಕಪ್ಪಾಗ್ತೈತಿ, ಬ್ಲ್ಯಾಕ್ ಆಗಲ್ಲ. ಲಾಸ್ಟ್ ಟೈಮ್ ಆಗಿತ್ತ ಆತರ ಅಂದ್ರೆ ಎಲ್ಲ ಗಿಡಕ್ಕಾಗಲ್ಲ, ಕೆಲವೊಂದಿಷ್ಟು ಗಿಡಕ್ಕೆ ಆಗ್ತ ಆಗತ್ತೆ. ಅದಕ್ಕೇನಾದ್ರು ಸ್ಪ್ರೇ ಗಿರಿ ಏನು ಮಾಡಿಲ್ಲ ಏನು, ಯಾಕಂದ್ರೆ ಬಹಳ ಇರೋದಿಲ್ಲ. ಒಂದ್ ಗಿಡ ಹೋದ್ರು ಒಂದ್ ಗಿಡ ಬರ್ತದೆ, ಒಂದ್ ಗಿಡ ಬರ್ತಿರ್ತಲ್ಲ. ಸ್ನೇಹಿತರೆ, ಎಲ್ಲಾರು ರೈತರು ಒಂದೊಂದು ಮಾವು ಹಚ್ತಾರ, ನೇರಳೆ ಹಚ್ತಾರ, ಹೀಗೆ ಪ್ಯಾರಲ, ತೆಂಗು ಈ ತರ. ಆದ್ರೆ ಇದೇ ಹೊಲಕ್ಕ ಇಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ರೈತರು ಸುಮಾರು 1 ಎಕರೆಗೆ 40 ಸಸಿ ಹಂಗ ಹುಣಸೆ ಮರಗಳು ಬೆಳೆದು, ಆ ಹುಣಸೆ ಮರದಿಂದ ನಮಗೆ 3ನೇ ವರ್ಷಕ್ಕೆ ನಮಗೆ ಲಾಭ ಇರುತ್ತೆ. ಪ್ರತಿ ವರ್ಷ ನಮಗೆ ಯಾವುದೇ ಒಂದು ಜೀರೋ ಮೇಂಟೆನೆನ್ಸ್, ಯಾವುದೇ ನಾವು ಏನು ಮೇಂಟೆನೆನ್ಸ್ ಮಾಡಲ್ಲ, ನಮಗೆ ತಾನಾಗೆ ನ್ಯಾಚುರಲ್ ಆಗಿ ಮಳೆ ಬರುತ್ತೆ, ಮತ್ತೆ ನಾವು ಯಾವುದೇ ಗೊಬ್ಬರ ಕೊಡಲ್ಲ, ಒಳ್ಳೆ ನೀರನ್ನು ಕೊಡಲ್ಲ, ತಾನಾಗೆ ಅದು ನಮ್ಮ ಫಸಲು ಕೊಡುತ್ತೆ. ಅದಕ್ಕೆ ಒನ್ ಟೈಮ್ ನಾವು ಇನ್ವೆಸ್ಟ್ ಮಾಡಿಬಿಡೋಣ ಅಂತೇಳಿ ಒಂದ್ಸಲ ಇನ್ವೆಸ್ಟ್ ಮಾಡ್ಯಾರ. ಹಂಗೆ ನಮ್ಮ ಮಕ್ಕಳಿಗೂ ಮರಿಮಾ ಮಕ್ಕಳಿಗೆ ಅದು ಒಂದು ಫಿಕ್ಸ್ ಆಗಿರಲಿ, ಯಾಕಂದ್ರೆ ಅವ್ರ ಹಿರಿಯರಿಂದ ಒಂದಿಷ್ಟು 2-3 ಗಿಡದಿಂದ ಅವ್ರಿಗೆ ವರ್ಷಕ್ಕೆ 15-20 ಸಾವಿರ ಲಾಭ ಕೊಡ್ತೈತಿ. ಇದು ಯಾಕೆ ನಾವು ಈ ಥರ ಮಾಡಿದ್ರೆ ಯಾಕೆ ನಮ್ಮ ಮಕ್ಳಿಗೂ ಒಂದು ಅನುಕೂಲ ಆಗುತ್ತೆ, ನಾವು ಆರಾಮಾಗಿರ್ಬೋದಲ್ಲ ಅಂತ ಒಂದು ಮಾಹಿತಿ. ಈ ನಮ್ಮ ಹುಣಸೆ ಮರದ ಮಾಹಿತಿ ಕೊಟ್ಟಂತ ಅಗ್ರೋ ರೈತರಾದ ಕೊಟ್ರೆ ಸರ್ದ ಆ ವಿಡಿಯೋ ನಿಮಗೆ ಲೈಕ್ ಆದ್ರೆ ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.